ವಿದ್ಯಾರ್ಥಿಗಳೇ, ಕನ್ನಡ ಎಕ್ಸಲೆನ್ಸ್ ಅಕಾಡೆಮಿ ಚಾನಲ್ಗೆ ಸ್ವಾಗತ. ಈ ವಿಡಿಯೋದಲ್ಲಿ ರೈತ ಮತ್ತು ಹದ್ದು ಎರಡನೇ ತರಗತಿಯ ಗದ್ಯ ಪಾಠವನ್ನು ನೋಡೋಣ. ಓದುವುದರ ಮುಖಾಂತರ ಕನ್ನಡ ಭಾಷೆಯನ್ನು ಓದುವುದು ಹೇಗೆ ಎಂಬುದನ್ನು ಈ ವಿಡಿಯೋ ಮುಖಾಂತರ ನೀವು ಕಲಿಯಬಹುದು. ಹಾಗೆಯೇ ಇಲ್ಲೊಂದು ನೀತಿ ಕಥೆಯನ್ನು ಕೊಡಲಾಗಿದೆ, ರೈತ ಮತ್ತು ಹದ್ದು. ಗದ್ಯ ಪಾಠವನ್ನು ಓದೋಣ. ಒಂದು ಊರಿನಲ್ಲಿ ಒಬ್ಬ ರೈತನಿದ್ದ. ಆ ರೈತ ದಿನಾಲೂ ತನ್ನ ಹೊಲದಲ್ಲಿ ಕೆಲಸ ಮಾಡುತ್ತಿದ್ದ. ಒಮ್ಮೆ ಒಂದು ಹದ್ದು ಬಲೆಯಲುಗೆ ಸಿಕ್ಕಿಕೊಂಡಿತ್ತು. ಅದನ್ನು ರೈತ ನೋಡಿದ. ಹದ್ದಿನ ಸ್ಥಿತಿ ನೋಡಿ ರೈತನಿಗೆ ಕರುಣೆ ಬಂದಿತ್ತು. ಹದ್ದನ್ನು ಬಲೆಯಿಂದ ಬಿಡಿಸಿದ. ಅದು ಸಂತಸದಿಂದ ಹಾರಿಹೋಯಿತು. ಪಾಠದ ಕಥೆ ಎಂದರೆ, ಒಂದು ಊರಿನಲ್ಲಿ ಒಬ್ಬ ರೈತನಿರ್ತಾನೆ. ಆ ರೈತ ದಿನಾಲೂ ತನ್ನ ಹೊಲದಲ್ಲಿ ಕೆಲಸವನ್ನು ಮಾಡ್ತಾ ಇರ್ತಾನೆ. ಒಂದ್ಸಲ ಏನಾಗುತ್ತೆ, ಕೆಲಸ ಮಾಡ್ತಾ ಇರಬೇಕಾದ್ರೆ ಒಂದು ಹದ್ದು ಬಂದು ಬಲೆಯೊಳಗೆ ಸಿಕ್ಕಾಕ್ಕೊಳ್ಳುತ್ತೆ. ಅದನ್ನು ರೈತ ನೋಡ್ತಾನೆ. ಆ ಬಲೆಯಲ್ಲಿ ಸಿಕ್ಕಾಕ್ಕೊಂಡಂತಹ ಹದ್ದು ಅಲ್ಲಿಂದ ಹೊರಬರುವುದಕ್ಕೆ ಒದ್ದಾಡ್ತಾ ಇರುತ್ತೆ. ಹದ್ದಿನ ಸ್ಥಿತಿಯನ್ನು ನೋಡಿ ರೈತನಿಗೆ ಕರುಣೆ ಬರುತ್ತೆ. ಅದನ್ನು ನೋಡಿ ಅಯ್ಯೋ ಪಾಪ ಅನಿಸುತ್ತೆ. ಹದ್ದನ್ನು ಬಲೆಯಿಂದ ಬಿಡಿಸಿದ ರೈತ. ಆ ಹದ್ದು ಸಂತಸದಿಂದ ಹಾರಿ ಹೊರಟೋಗುತ್ತೆ. ಮುಂದಿನ ಸಾಲುಗಳು ನೋಡೋಣ. ಊರ ಹೊರಗೆ ರೈತನ ಮನೆ ಇದ್ದಿತ್ತು. ಒಮ್ಮೆ ಆತ ಮನೆಯಲ್ಲಿ ಕುಳಿತಿದ್ದ. ಅವನ ಮನೆಯ ಗೋಡೆ ಕುಸಿಯುವ ಸ್ಥಿತಿಯಲ್ಲಿ ಇತ್ತು. ಆಕಾಶದಲ್ಲಿ ಹಾರಾಡುತ್ತಿದ್ದ ಹದ್ದು ಅದನ್ನು ಗಮನಿಸಿತು. ಒಂದ್ಸಲ ಏನಾಗುತ್ತೆ, ಆ ರೈತನ ಮನೆ ಊರಿನ ಹೊರಗಡೆ ಇರುತ್ತೆ. ಒಮ್ಮೆ ಆತ ಮನೆಯಲ್ಲಿ ಕುಳಿತಿರ್ತಾನೆ. ಕುಳಿತಿರ್ಬೇಕಾದ್ರೆ ಅವನ ಮನೆಯ ಗೋಡೆಯನ್ನು ನೋಡ್ತಾನೆ. ಅದು ಎಂತಹ ಸ್ಥಿತಿಯಲ್ಲಿರುತ್ತೆ ಅಂದರೆ, ಕುಸಿಯುವ ಸ್ಥಿತಿಯಲ್ಲಿ, ಅಂದರೆ ಬಿದ್ದು ಹೋಗುವಂತಹ ಸ್ಥಿತಿಯಲ್ಲಿ ಇರುತ್ತೆ. ಆಗ ಆಕಾಶದಲ್ಲಿ ಹಾರಾಡುತ್ತಿದ್ದ ಹದ್ದು ಅದನ್ನು ಗಮನಿಸ್ತಾ ಇರುತ್ತೆ. ರೈತ ತನ್ನ ಮನೆಯ ಗೋಡೆಗಳನ್ನು ನೋಡಿ ಅವನು ಚಿಂತೆ ಮಾಡ್ತಾ ಇರ್ತಾನೆ. ಮುಂದೆ ಏನಾಗುತ್ತೆ, ಹದ್ದು ಒಂದು ನಾಣ್ಯವನ್ನು ಹುಡುಕಿ ತಂದಿತ್ತು. ರೈತನಿಗೆ ಕಾಣುವಂತೆ ಸ್ವಲ್ಪ ದೂರದಲ್ಲಿ ಬೀಳಿಸಿತ್ತು ಆ ನಾಣ್ಯವನ್ನು. ಅದೇನೆಂದು ನೋಡಲು ರೈತ ಎದ್ದು ಹೊರಗೆ ಬಂದನು. ಆಗ ಗೋಡೆ ಕುಸಿಯಿತು. ಅವನಿಗೆ ಹದ್ದು ಬೇಕೆಂದು ನಾಣ್ಯ ತಂದು ಹಾಕಿದ್ದು ಎಂದು ತಿಳಿಯಿತು. ತನ್ನ ಜೀವ ಉಳಿಸಿದ ಹದ್ದಿನ ಕಡೆಗೆ ಪ್ರೀತಿಯಿಂದ ನೋಡಿದನು. ಅದಕ್ಕೆ ಕೈ ಮುಗಿದನು. ಹದ್ದು ಹರ್ಷದಿಂದ ಮುಗಿಲ ಕಡೆಗೆ ಹಾರಿ ಹೋಯಿತು. ಆನಂತರ ಏನಾಗುತ್ತೆ, ಹದ್ದು ಏನು ಮಾಡುತ್ತೆ, ಒಂದು ನಾಣ್ಯವನ್ನು ಹುಡುಕಿ ತರುತ್ತೆ. ತಂದು ರೈತನಿಗೆ ಕಾಣಿಸುವಂತೆ ಸ್ವಲ್ಪ ದೂರದಲ್ಲಿ ಆ ನಾಣ್ಯವನ್ನು ಬೀಳಿಸುತ್ತೆ. ಆ ಒಂದು ನಾಣ್ಯದ ಸದ್ದನ್ನು ಕೇಳಿ ಅದೇನೆಂದು ನೋಡಲು ರೈತ ಎದ್ದು ಹೊರಗೆ ಬರ್ತಾನೆ. ಆಗ ಗೋಡೆ ಕುಸಿಯುತ್ತೆ. ಅವನಿಗೆ ಹದ್ದು ಬೇಕೆಂದೇ ನಾಣ್ಯ ತಂದು ಹಾಕಿದ್ದು ಎಂದು ಅವನಿಗೆ ತಿಳಿಯುತ್ತೆ. ತನ್ನ ಜೀವ ಉಳಿಸಿದ ಹದ್ದಿನ ಕಡೆಗೆ ಪ್ರೀತಿಯಿಂದ ನೋಡಿದ ರೈತ ಅದಕ್ಕೆ ತನ್ನ ಕೈಯನ್ನು ಮುಗಿದು ಹರ್ಷದಿಂದ ಮುಗಿಲ ಕಡೆಗೆ ಹಾರಿ ಹೋಯಿತು. ಒಟ್ಟಾರೆ ಪಾಠದ ಕಥೆ ಎಂದರೆ, ಒಂದು ಊರಿನಲ್ಲಿ ಒಬ್ಬ ರೈತನಿರ್ತಾನೆ. ಆ ರೈತ ದಿನಾಲೂ ತನ್ನ ಹೊಲದಲ್ಲಿ ಕೆಲಸ ಮಾಡ್ತಾ ಇರ್ತಾನೆ. ಒಮ್ಮೆ ಒಂದು ಹದ್ದು ಬಲೆಯೊಳಗೆ ಸಿಕ್ಕಿ ಹಾಕಿಕೊಂಡಿರುತ್ತೆ. ಅದನ್ನು ರೈತ ನೋಡ್ತಾನೆ. ಆ ಹದ್ದಿನ ಸ್ಥಿತಿಯನ್ನು ನೋಡಿ, ಅದು ಒದ್ದಾಡೋ ಸ್ಥಿತಿಯನ್ನು ನೋಡಿ ರೈತನಿಗೆ ಅದರ ಮೇಲೆ ಕರುಣೆ ಬರುತ್ತೆ. ಹದ್ದನ್ನು ಬಲೆಯಿಂದ ಬಿಡಿಸ್ತಾನೆ ರೈತ. ಆ ಬಲೆಯಿಂದ ಬಿಡಿಸಿದ ತಕ್ಷಣ ಹದ್ದು ಏನು ಮಾಡುತ್ತೆ, ಸಂತೋಷದಿಂದ ಹಾರಿ ಹೊರಟೋಗುತ್ತೆ. ಆ ನಂತರ ಊರಿನ ಹೊರಗೆ ರೈತನ ಮನೆ ಇರುತ್ತೆ. ಒಮ್ಮೆ ಆತ ಮನೆಯಲ್ಲಿ ಕುಳಿತಿರ್ತಾನೆ. ಅವನ ಮನೆಯ ಸ್ಥಿತಿ ಯಾವ ರೀತಿ ಇರುತ್ತೆ ಅಂದರೆ, ಕುಸಿಯುವ ಸ್ಥಿತಿಯಲ್ಲಿ, ಬಿದ್ದೋಗುವಂಥ ಸ್ಥಿತಿಯಲ್ಲಿರುತ್ತೆ. ಆಗ ಆಕಾಶದಲ್ಲಿ ಹಾರಾಡ್ತಾ ಇದ್ದಂಥ ಹದ್ದು ಅದನ್ನು ಗಮನಿಸುತ್ತೆ, ಆ ಮನೆಯನ್ನು ಗಮನಿಸುತ್ತೆ. ತನಗೆ ಸಹಾಯ ಮಾಡಿದ ರೈತನಿಗೆ ತಾನೂ ಸಹ ಸಹಾಯ ಮಾಡಬೇಕು ಎಂದು ಅದು ತನ್ನ ಮನಸ್ಸಿನಲ್ಲಿ ಅಂದ್ಕೊಳ್ಳುತ್ತೆ. ಹಾಗೇನು ಮಾಡುತ್ತೆ, ಅದು ಒಂದು
ನಾಣ್ಯವನ್ನು ಹುಡುಕಿ ತರುತ್ತೆ. ತಗೊಂಡು ಬಂದು ರೈತನಿಗೆ ಕಾಣುವಂತೆ ಸ್ವಲ್ಪ ದೂರದಲ್ಲಿ ಆ ನಾಣ್ಯವನ್ನು ಬೀಳಿಸುತ್ತೆ. ಆಗ ನಾಣ್ಯ ಶಬ್ದ ಬರುತ್ತೆ ಟಣ್ ಅಂತ. ಅದೇನೆಂದು ರೈತ ನೋಡಲು ಎದ್ದು ಹೊರಗೆ ಬರ್ತಾನೆ. ಆಗ ಗೋಡೆ ಕುಸಿದೋಗುತ್ತೆ. ಅವನು ಹೊರಗಡೆ ಬಂದ ತಕ್ಷಣ ಗೋಡೆ ಕುಸಿಯುತ್ತೆ. ಅವನ ಮೇಲೆ ಬೀಳಬೇಕಾಗಿದ್ದಂತಹ ಗೋಡೆ ಆಗ ಬಿದ್ದಿದ್ದನ್ನು ಅವನ ಮೇಲೆ ಬೀಳುವುದನ್ನು ತಪ್ಪಿಸುತ್ತೆ ಹದ್ದು. ಯಾಕಂದರೆ ಅದೇ ಸಮಯಕ್ಕೆ ಅವನು ಎದ್ದು ಹೊರಗಡೆ ಬಂದಿರ್ತಾನೆ. ಆಗ ರೈತನಿಗೆ ಗೊತ್ತಾಗುತ್ತೆ, ಹದ್ದು ನನ್ನ ಜೀವವನ್ನು ಉಳಿಸುವುದಕ್ಕೆ ಅದು ಇಂತಹ ಒಂದು ಪ್ರಯತ್ನವನ್ನು ಮಾಡಿದೆ. ತನ್ನ ಜೀವ ಉಳಿಸಿದ ಹದ್ದಿನ ಕಡೆಗೆ ಅವನು ಪ್ರೀತಿಯಿಂದ ನೋಡ್ತಾನೆ. ಅದಕ್ಕೆ ಕೈ ಮುಗಿದು ಹರ್ಷದಿಂದ ಅವನು ಸಂತೋಷದಿಂದ ಹದ್ದಿನ ಕಡೆಗೆ ನೋಡಿ ಪ್ರೀತಿಯಿಂದ ಕೈಯನ್ನು ಮುಗಿತಾನೆ. ಆಗ ಹದ್ದು ಹರ್ಷದಿಂದ ಮುಗಿಲ ಕಡೆಗೆ, ಮುಗಿಲು ಅಂದರೆ ಆಕಾಶದ ಕಡೆಗೆ, ಆಕಾಶದಲ್ಲಿ ಹಾರಾಡ್ತಾ ಹೊರಟು ಹೋಗುತ್ತೆ. ಗದ್ಯಪಾಠದ ಪ್ರಶ್ನೆಗಳು ನೋಡೋಣವಾ. ಪ್ರಶ್ನೆ ಒಂದು, ರೈತ ಎಲ್ಲಿ ಕೆಲಸ ಮಾಡ್ತಿದ್ದ? ರೈತ ಹೊಲದಲ್ಲಿ ಕೆಲಸ ಮಾಡ್ತಾ ಇದ್ದ. ಪ್ರಶ್ನೆ ಎರಡು, ಹದ್ದು ಎಲ್ಲಿ ಸಿಕ್ಕಿಕೊಂಡಿತ್ತು? ಹದ್ದು ಬಲೆಯಲ್ಲಿ ಸಿಕ್ಕಿಕೊಂಡಿತ್ತು. ಪ್ರಶ್ನೆ ಮೂರು, ಹದ್ದನ್ನು ಬಲೆಯಿಂದ ಬಿಡಿಸಿದವರು ಯಾರು? ಹದ್ದನ್ನು ಬಲೆಯಿಂದ ಬಿಡಿಸಿದವರು ರೈತ. ಪ್ರಶ್ನೆ ನಾಲ್ಕು, ರೈತನ ಮನೆಯ ಗೋಡೆ ಯಾವ ಸ್ಥಿತಿಯಲ್ಲಿ ಇತ್ತು? ಉತ್ತರ, ರೈತನ ಮನೆಯ ಗೋಡೆ ಕುಸಿಯುವ ಸ್ಥಿತಿಯಲ್ಲಿ ಇತ್ತು. ಪ್ರಶ್ನೆ ಐದು, ರೈತ ಹದ್ದಿನ ಕಡೆಗೆ ಹೇಗೆ ನೋಡಿದ? ರೈತ ಹದ್ದಿನ ಕಡೆಗೆ ಪ್ರೀತಿಯಿಂದ ನೋಡಿದನು. ನಂತರ ನಿಮಗೆ ವರ್ಣಮಾಲೆಯನ್ನು ಪೂರ್ಣಗೊಳಿಸಿ ಅಂತ ಕೇಳಿದರೆ ಇಲ್ಲಿ ಆಯಿಂದ ಅಹಾವರೆಗೂ, ಆನಂತರ ಕಾಯಿಂದ ಲಾವರೆಗೂ ಅಕ್ಷರಗಳನ್ನು ಬರೀಬೇಕು. ಇದಾಗಿದೆ ಎರಡನೇ ತರಗತಿಯ ಗದ್ಯ ಪಾಠ ರೈತ ಮತ್ತು ಹದ್ದು. ಧನ್ಯವಾದಗಳು ಪುಟಾಣಿಗಳೇ.